ನನ್ನ ಆತ್ಮೀಯ ಸಂದೀಪ್ ಹೆಗ್ಗದೆ ಅವರು ಯೂಟ್ಯೂಬ್ ಅಲ್ಲಿ ಹೆಗ್ಗದೆ ಸ್ಟುಡಿಯೋ ಮತ್ತೆ ಹೆಗ್ಗದೆ ಸಮಾಚಾರ ಡಾಟ್ ಕಾಮ್ ಚಾನೆಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಪ್ರೇಕ್ಷಕ ಮಹಾ ಶೇರ್ಗೆ ಒಂದು ಕ್ಷಣನೂ ಬೋರ್ ಹೊಡಿಬಾರದು, ಅದೇ ನಿಮ್ಮ ವಾಹಿನಿಯ ಉದ್ದೇಶ. ನನ್ನ ಒಂದು ತೊದಲು ಮಾತಿನ ಉದ್ದೇಶ, ನಮ್ಮ ಮನೆಯಲ್ಲಿ ಇದ್ರು ನಾನು ಅನ್ನ ತಿಳಿ ಸಾರು ಇಷ್ಟಪಡ್ತೀನಿ. ಓಕೆ, ಅನ್ನ ಉಪ್ಪು ಮೆಣಸಿನ ಪುಡಿ ಎಣ್ಣೆ ಕಲಸಿ ತಿನ್ನೋ ಅಂತ ತುತ್ತ ಇಷ್ಟಪಡ್ತೀನಿ. ಹೌದು, ಒಂದೂವರೆ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಕೆಲಸಗಳೇ ಇಲ್ಲದೆ ಅಲ್ವಾ ಆ ಥರದ ಉದಾಹರಣೆನೂ ಬೇಕಾಗುತ್ತೆ. ನಮ್ದೇನು ಮಹಾ, ನಾವೆಲ್ಲ ತುಂಬ ಚಿಕ್ಕವರು, ನಾವೆಲ್ಲ ನಮ್ಮ ಸಾಧನೆಗಳೆಲ್ಲ ಝೀರೋ. ನೋಡಿ, ಏನು ಬಂದರೂ ಎದುರಿಸಿ, ಹೆದರಿಸ್ಬೇಡಿ. ಆ ಪ್ರೈಮಿಂಗ್ನ ಕರೆಕ್ಟ್ ಟೈಮಿಂಗ್ ಅಲ್ಲಿ ಬಳಸಿದಾಗ ಆಟೋಮೆಟಿಕ್ಗೆ ಒಂದು ರೈಮಿಂಗ್ ಬರುತ್ತೆ. ಒಬ್ಬೊಬ್ಬರು ಸಂಗೀತ ನಿರ್ದೇಶಕರ ಒಳಗೂ ಕೂಡ ನಾಟ್ಯ ಮಾಡ್ತಿರೋ ಸರಸ್ವತಿನೇ. ಒಂದು ಸಾವಿರ ಪಿಕ್ಚರ್ಗಿಂತ ಹೆಚ್ಚು ಮ್ಯೂಸಿಕ್ ಮಾಡಿರೋ ಇಳೆಯರಾಜಾ ಸರ್ಗೂ ನಾನು ಹಾಡು ಬರ್ತಿದ್ದೀನಿ. ಹೌದು, ಮೊಟ್ಟ ಮೊದಲನೇ ಸಿನಿಮಾ, ಒಂದೇ ಸಿನಿಮಾ ಮಾಡಿ ಮೂರು ವರ್ಷದಿಂದ ಎರಡನೇ ಅವಕಾಶ ಕಾಯ್ತಿರೋ ಮ್ಯೂಸಿಕ್ ಡೈರೆಕ್ಟರ್ಗೂ ಹಾಡು ಬರ್ತಿದ್ದೀನಿ. ಇನ್ನೂ ಹೆಚ್ಚು ಕಲಿಯೋಕೆ ಪ್ರಯತ್ನ ಮಾಡ್ತೀನಿ. ನಿನಗೆ ಕನ್ನಡನೇ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳೋಕೆ ಶುರು ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಇವತ್ತು ನನ್ನ ಜೊತೆಗೆ ಪ್ರೇಮ ಕವಿ ಕೆ ಕಲ್ಯಾಣ್ ಅವರಿದ್ದಾರೆ. ಇವರ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದರೆ 5 ಮಿನಿಟ್ಸ್ ಆಗಬಹುದು ಅಂತ ನನಗನ್ಸುತ್ತೆ. ಯಾಕಂದರೆ ಸಾಧನೆ ಅಂಥದ್ದು, ಸುಮಾರು 900ಕ್ಕೂ ಅಧಿಕ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿರೋದು, 3000ಕ್ಕೂ ಅಧಿಕ ಹಾಡುಗಳು ಇವರ ಜೋಳಿಗೆಯಲ್ಲಿರುವಂಥದ್ದು, 100 ಜನ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡಿರುವಂತಹ ಅನುಭವ, ಇವನ್ನೆಲ್ಲ ನಾನು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ಅದು 5 ನಿಮಿಷ ಅಲ್ಲ 50 ನಿಮಿಷದವರೆಗೂ ಹೋಗ್ಬಹುದೇನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವರ ಜೊತೆಗೆ ಒಂದಿಷ್ಟು ಮಾತಾಡಬೇಕು, ಸುಮಾರು ಪ್ರಶ್ನೆಗಳಿತ್ತು ಒಳಗಡೆ, ಅದನ್ನೆಲ್ಲ ಕೆದಕಿ ಕೆಣಕಿ ಕೇಳಬೇಕು ಅಂತ ಅವ್ರ ಜೊತೆಗೆ ಇವತ್ತು ಇದ್ದೀನಿ. ಅವರನ್ನು ಸಂಪರ್ಕ ಕೂಡ ಮಾಡಿದ್ದೀನಿ. ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಬಹುಶಃ ನನಗನ್ಸೋದು ಬಹಳ ದೀರ್ಘವಾದ ಪ್ರಶ್ನೆಗಳೇನು ನಾನು ನಿಮಗೆ ಕೇಳೋಕೆ ಹೋಗಲ್ಲ, ಯಾಕಂದರೆ ಬ್ಯುಸಿ ಇದ್ದೀರಾ. ನಿಮ್ಮ ದಿನಚರಿಯಲ್ಲಿ ನಮಗೊಂದಿಷ್ಟು ಸಮಯವನ್ನು ಕೊಟ್ಟಿರೋದೇ ನಮ್ಮ ಪುಣ್ಯ ಅಂತ ಅನಿಸುತ್ತೆ. ಸದ್ಯಕ್ಕೆ ಕೊರೋನಾ ಇರೋದರಿಂದ ಎಷ್ಟು ಪ್ರಮಾಣದಲ್ಲಿ ಬ್ಯುಸಿ ಇದ್ದೀರೋ ಗೊತ್ತಿಲ್ಲ. ಹಾಗೆ ನನ್ನ ಪ್ರಕಾರ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಓಕೆ, ನನ್ನ ಪ್ರಕಾರ ಈ ಕೊರೋನಾ ಅನ್ನೋದು ಗಾಳಿ, ನೀರು, ಆಹಾರ ಅವುಗಳಿಂದ ಬರುತ್ತೆ ಅನ್ನೋದೆಲ್ಲ ಒಂದು 5% ಇರ್ಬೋದು. ಹೌದು, ನಮ್ಮ ಆಲೋಚನೆಗಳಲ್ಲಿ ಎಲ್ಲಿ ನೋಡಿ, ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿರುತ್ತೆ ಆವಾಗ ಕೊರೋನಾ ಪಾಸಿಟಿವ್ ಆಗಿ ಬರಲ್ಲ. ಹೌದು, ನಿಮ್ಮ ಆಲೋಚನೆಗಳು ನೆಗೆಟಿವ್ ಆದಾಗ ಕೊರೋನಾ ಪಾಸಿಟಿವ್ ಆಗುತ್ತೆ. ಹೌದು ಅಲ್ವಾ? ಹೌದು. ಸೊ ನೆಗೆಟಿವ್ ಚಿಂತನೆಗಳಿದ್ರೆ ಆ ಆಲೋಚನೆಗಳು, ಆ ಚಿಂತನೆಗಳೇ ನಿಮಗೆ ವೈರಸ್. ಕರೆಕ್ಟ್. ನಿಮ್ಮಲ್ಲಿ ಎಲ್ಲಿ ಒಳ್ಳೆ ಭಾವನೆ, ಕಾನ್ಫಿಡೆನ್ಸು, ಧೈರ್ಯ, ಆತ್ಮವಿಶ್ವಾಸ ಇರುತ್ತೆ ಅಂಥವ್ರಿಗೆ ಯಾವ ಕಾರಣಕ್ಕೂ ಕೂಡ ಯಾವ ವೈರಸ್ಸು ಬರಲ್ಲ. ಆಮೇಲೆ ಇದೇ ಪಾಸಿಟಿವ್ ಎನರ್ಜಿ ಅಂದರೆ. ಹೌದು, ಕರೋನಾಗೆ ಟೈಮ್ ಚೆನ್ನಾಗಿದೆ, ಅದಕ್ಕೆ ಇಷ್ಟೊಂದು ಫೇಮಸ್ ಆಗ್ಬಿಡ್ತು. ಕರೋನಾಗಿಂತ ಬಲಿಷ್ಠವಾದ ಎಷ್ಟೋ ವೈರಸ್ಗಳಿದೆ ನಮ್ಮ ಸುತ್ತಮುತ್ತ. ಹೌದು, ಬಟ್ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಅದು ಮೆರಿತಾ ಇದೆ. ಅದನ್ನ ಏನು ಚಿಂತೆ ಮಾಡಬೇಡ. ನಮ್ಮ ಒಂದು ಏನಂದ್ರೆ, ಬಾಯಿಗೆ ಒಂದು ಒಳ್ಳೆ ಮಾಸ್ಕ್, ಕೈಯಲ್ಲಿ ಬಿಸಿ ನೀರಿನ ಫ್ಲಾಸ್ಕ್, ಆ ಮಾಸ್ಕ್ ಫ್ಲಾಸ್ಕ್ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಗೆಲ್ಬಹುದು, ಸಮಸ್ಯೆ ಏನಿಲ್ಲ. ಮಾಸ್ಕ್, ಫ್ಲಾಸ್ಕ್, ಟಾಸ್ಕ್, ಇವು ಮೂರೇ ಇರಬೇಕು. ಅಲ್ಲ, ಕರೋನಾ ಆಲ್ರೆಡಿ ಒಂದು ಟಾಸ್ಕ್ ಕೊಟ್ಟಿದೆ. ಓಕೆ, ಇಷ್ಟು ಜನ ನಾನು ಕೊಲ್ಲಬೇಕು, ಅಂಥ ಮಹಾನ್ ಭಾವರನ್ನೆಲ್ಲ ಸಾಯಿಸ್ಬಿಡ್ಬೇಕು ಅಂತ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದೆ ಕೊರೋನಾ, ಕೋವಿಡ್. ನಮ್ಮಲ್ಲಿ ಒಂದು ಸಾಮಾಜಿಕ ಮುಂಜಾಗರೂಕತೆಯಿಂದ ಒಂದು ಮಾಸ್ಕು, ಕೈಯಲ್ಲಿ ಯಾವಾಗಲೂ ಬಿಸಿ ನೀರಿನ ಫ್ಲಾಸ್ಕ್ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡಿಕೊಂಡು ಶುದ್ಧವಾಗಿದ್ದರೆ, ಹಳೆ ಕಾಲದಲ್ಲಿ ಹೇಳೋರಲ್ಲ ಕೈ ಬಾಯಿ ಶುದ್ಧವಾಗಿರಬೇಕು ಅಂತ, ಅದಕ್ಕೆ ಸ್ಯಾನಿಟೈಸರ್ ಹಾಕೊಂತೀವಿ ಬಾಯಿ ಹಾಕೊಂಡು, ಕೈ ಬಾಯಿ ಶುದ್ಧವಾಗಿರೋದು ಅದಕ್ಕೆ ಅಲ್ವಾ. ಅದನ್ನು ಮಾಡ್ಕೊಂಡಿದ್ರೆ ಸಾಕು, ನಮ್ಮ ಚಿಂತನೆಗಳು ಯಾವತ್ತು ಪಾಸಿಟಿವ್ ಆಗಿರಬೇಕು ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಯಾವ ರೋಗನೂ ನಮ್ಮ ನಿನ್ನ ಮಾಡಲ್ಲ. ನಮಗೆ ಎಷ್ಟೋ ಸರಿ ಬಂದು ಹೋಗಿರ್ಬೋದು ಕರೋನಾ ವೈರಸ್, ನಮ್ಮೊಳಗೆ ಬಂದು ಹೋಗಿರಬಹುದು. ಹೌದು, ಹೌದು, ಹೌದು. ನಮ್ಮನ್ನೇನು ಮಾಡಿಲ್ಲ ಅಂದ್ರೆ ಏನರ್ಥ? ನನ್ನ ಹಾಗಂತ ಕರೋನಾ ಬಂದವರೆಲ್ಲ ಕೆಟ್ಟವರ ಅಂತ ಅರ್ಥ ಅಲ್ಲ. ಅಲ್ಲ, ಅಲ್ಲಿ ಏನಾಗುತ್ತೆ, ತುಂಬಾ ವಯಸ್ಸಾದವ್ರಿಗೆ, ತುಂಬಾ ಚಿಕ್ಕ ಮಕ್ಕಳಿಗೆ, ಆಲ್ರೆಡಿ ಸಮಸ್ಯೆಗಳಿದ್ದವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗುತ್ತೆ. ಕರೆಕ್ಟ್, ಸಹಜ. ಹೌದು, ಹೌದು, ಹೌದು. ಎಚ್ಚರಿಕೆ ಇರಲಿ, ಒಳ್ಳೆ ಆಲೋಚನೆ ಇರಲಿ. ಏನು ನನಗೆ ಈ ಕರೋನಾ ಅಂದ್ಬಿಟ್ಟು ಕಂಬಳಿ ಹೊತ್ಕೊಂಡು ಕೂತ್ಕೊಳ್ಳೋ ಜಾಯಮಾನ ಅಲ್ಲ. ಅಲ್ಲ, ಓಕೆ ಸರ್. ಬಹುಶಃ ಕಾರ್ಯಕ್ರಮದ ಮೊದಲಿಗೆ ನಿಮ್ಮ ಪಾಸಿಟಿವ್ ಎನರ್ಜಿ ನಮ್ಮನ್ನು ಸೆಳೀತು ಅಂತ ಹೇಳ್ಬೋದು. ನಮಗೂ ಕೂಡ ಒಂದಿಷ್ಟು ಎನರ್ಜಿಯನ್ನು ಕೊಡುತ್ತೆ, ಯಾಕಂದರೆ ನಾವು ಪ್ರತಿದಿನ
ಸೆಲೆಬ್ರಿಟಿಗಳಿರ್ಬೋದು ಅಥವಾ ಸಾಧಕರಿರ್ಬೋದು ಇವರನ್ನೆಲ್ಲ ಸಂದರ್ಶನ ಮಾಡುವಾಗ ನಮಗೆ ಎದುರಾಗುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಸರ್ ಕೊರೋನಾ ಇದೆ ಈಗ ಬೇಡ ಮತ್ತೆ ನೋಡೋಣ ಅನ್ನೋ ಒಂದು ಪ್ರಶ್ನೆ. ಆದರೆ ನಿಮ್ಮಿಂದ ವಿಚಾರವನ್ನ ನಾವಿಬ್ರು ಸ್ನೇಹಿತರು ಕೂತಿದ್ದೀವಿ, ಹೌದು, ಬಹಳ ದಿವಸಗಳ ನಂತರ ಭೇಟಿಯಾಗಿದ್ದೀವಿ, ಒಂದು ನಾನು ಹೇಳೋಣ. ಈಗ ಈ ಕ್ಷಣ ನಮಗೊಂದು ನಮ್ಮಿಬ್ರಿಗೊಂದು ಮಾಸ್ಕ್ ಇರಬೇಕಾಗಿತ್ತು. ಕರೆಕ್ಟ್. ವಿಥೌಟ್ ಮಾಸ್ಕ್ ನಾವು ಮಾತಾಡ್ತಿದ್ದೀವಿ ಅಂದರೆ, ಹೌದು, ಅದರರ್ಥ ನಾವು ಈ ಸಾಮಾಜಿಕ ಮುಂಜಾಗ್ರತೆ ಬದ್ಧತೆನ ಮೀರಿದ್ದೀವಿ ಅಂತಲ್ಲ, ಕೊರೋನಾನ ಗೆಲ್ತಿದ್ದೀವಿ ಅನ್ನೋದ್ರಿಂದ ಆದರೂ ಒಂಚೂರು ಡಿಸ್ಟೆನ್ಸ್ ಇಟ್ಕೊಂಡು. ಖಂಡಿತ. ಅದರರ್ಥ ಸಂದೇಶನ ಸ್ವಲ್ಪ ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ. ಕರೆಕ್ಟ್, ಕರೆಕ್ಟ್. ಹೆದರ್ಬೇಡಿ ಯಾರು ಕೊರೋನಾಗೆ, ಏನೂ ಮಾಡೋದಿಲ್ಲ. ಹೇಗೆ ಅಂದರೆ ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ವಿಚಾರ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಒಂದು ಹುಚ್ಚಿನ ನಿಮ್ಮನ್ನು ಅಟ್ಟಿಸ್ಕೊಂಡು ಬಂದಂಗೆ ಅದು. ಕರೆಕ್ಟ್. ನೀವು ಓಡಿದಷ್ಟು ನಿಮ್ಮನ್ನು ಓಡಿಸ್ಕೊಂಡು ಬರುತ್ತದು. ಹೌದು, ಹೌದು. ಒಂದ್ಸತಿ ನಿಂತ್ಕೊಂಡು ತಿರುಗಿ ಅದ್ರ ಕಡೆ ಒಂದು ಸ್ಮೈಲ್ ಕೊಡಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ಅದು. ಹೌದು, ಬಾಲ ಲಡ್ಸ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟ್. ಸಮಸ್ಯೆಗಳು ಹಾಗೇನೆ. ಕರೆಕ್ಟ್. ನೀವು ಓಡಿದ್ರೆ ನಿಮ್ಮಿಂದೇ ಓಡಿಸ್ಕೊಂಡು ಬರುತ್ತೆ. ಹೌದು. ಒಂದ್ಸರಿ ನಿಂತ್ಕೊಂಡು ಅದನ್ನು ಫೇಸ್ ಮಾಡಿ. ಯಾವತ್ತು ಸಿನಿಮಾ ಅಲ್ಲದೆ ನಾವು ಅನೇಕ ವಿಚಾರಗಳನ್ನು ಮಾತಾಡ್ತೀವಿ ಹೇಳಿದ್ರಿಂದ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಜನರಲ್ ಆಗಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಸಮಸ್ಯೆ ಸವಾಲು ಮನುಷ್ಯನಿಗೆ ಬಂದರೂ ಕೂಡ ಅದನ್ನ ಟ್ರೇಸ್ ಮಾಡ್ಕೊಂಡು ಹೋಗ್ಬೇಡಿ, ಫೇಸ್ ಮಾಡ್ಕೊಂಡು ಹೋಗಿ. ವಾವ್. ನೀವು ಟ್ರೇಸ್ ಮಾಡ್ಕೊಂಡು ಹೋಗ್ತೀರ ಒಂದು ಸಮಸ್ಯೆನ, ಅದರಿಂದ ತಪ್ಪಿಸ್ಕೊಂಡು ಬೇರೆ ಎಲ್ಲ ಹೋಗ್ತೀರ ಅಂತೇಳಿ, ಅದು ನಿಮಗಿಂತ ಹುಷಾರದು. ಹೌದು, ಹೌದು, ಹೌದು. ಅದು ನಿಮ್ಮನ್ನು ಫಾಲೋ ಮಾಡಿ ನಿಮಗಿಂತ ಮುಂಚೆ ಅವ್ರಿಗೆ ಕಾಯ್ತಾ ಇರುತ್ತೆ. ಕರೆಕ್ಟ್. ಟ್ರೇಸ್ ಮಾಡಬೇಡಿ, ಫೇಸ್ ಮಾಡಿ. ಒಂದು ಸರ್ತಿ ನೀವು ಆ ಸಮಸ್ಯೆನ ಫೇಸ್ ಮಾಡಿ ಗೆದ್ದುಬಿಟ್ಟು ಆಚೆ ಬಂದುಬಿಡಿ, ಮತ್ತೆ ನಿಮ್ಮ ಹತ್ರ ಬರಲ್ಲ, ಬರಲ್ಲ. ಹೌದು, ಗ್ಯಾರಂಟಿ ಬರಲ್ಲ. ಕರೆಕ್ಟ್. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಂಥ ಮಾತುಗಳೆಲ್ಲ ಬರೋದು ಒಬ್ಬ ಸಾಹಿತಿಗ, ಕವಿಗ ಅಥವಾ ಅನುಭವಿಗ ನನಗೆ ಗೊತ್ತಾಗ್ತಾ ಇಲ್ಲ. ಸಾಹಿತಿ ಕವಿ ಅನ್ನೋದಕ್ಕಿಂತ ಹೆಚ್ಚು ಜೀವನದಲ್ಲಿ ನಾವು ಎಷ್ಟು ಪೆಟ್ಟು ತಿಂದಿರ್ತೀವಿ, ಎಷ್ಟು ಪ್ರಪಂಚನ ನೋಡಕ್ ಸಾಧ್ಯ ಆಗಿರುತ್ತೆ, ಎಷ್ಟು ಅಧ್ಯಯನ ಮಾಡೋಕ್ಕಾಗಿರುತ್ತೆ, ಎಷ್ಟು ಜನ ಸಾಧಕರ ಪಾದರಕ್ಷೆ ಒರೆಸಿರ್ತೀವಿ. ಹೌದು, ಮಹಾನ್ ಮಹಾನ್ ಸಾಧಕರ ಪಾದರಕ್ಷೆ ಎಷ್ಟು ಒರೆಸಿರ್ತೀವಿ. ಹೌದು, ಹೌದು. ಆದ್ರೆ ಗಮಲುಗಳು ಮಾತಾಡಿಸ್ತವೆ ಅಷ್ಟೇ. ಕರೆಕ್ಟ್, ಕರೆಕ್ಟ್. ನಮ್ದೇನು ಮಹಾ, ನಾವೆಲ್ಲ ತುಂಬಾ ಚಿಕ್ಕವರು, ನಾವೆಲ್ಲ ನಮ್ಮ ಸಾಧನೆಗಳೆಲ್ಲ ಜೀರೋ, ಅದೇನೂ ಅಲ್ಲ. ಬಟ್ ಯಾವುದಕ್ಕೂ ನೋಡಿ, ಏನು ಬಂದರೂ ಎದುರಿಸಿ, ಹೆದರಿಸ್ಬೇಡಿ, ಎದುರಿಸಿ, ಹೆದರಿಸಿ. ವಾವ್. ಇನ್ನೊಂದಿದೆ, ಪ್ರತಿಯೊಂದು ನೋಡಿ, ಈ ಪ್ರಪಂಚ ಕರ್ಮ ಸಿದ್ಧಾಂತ ಅಂತ ಹೇಳಿದಾರೆ ಅಲ್ಲ, ನೀವು ಕೊಟ್ಟಿದ್ದೆ ನೀವು ತಗೊಳ್ಳೋದು, ಬಿತ್ತಿದ್ದೆ ಬೆಳೆಯೋದು, ಬೆಳೆದಿದ್ದೆ ತಿನ್ನೋದು, ತಿಂದಿದ್ದೆ ತೇಗೋದು, ತೇಗಿದ್ದೆ ಹೇಗೋದು, ಹೇಗಿದಂಗೆ ಸಾಗೋದು, ಜೀವನನೇ ಹಾಗೆ ಹಾಗೆ ಅಲ್ವಾ. ಸೊ ಅದಕ್ಕೆ ನೀವು ಒಳ್ಳೇದನ್ನು ಬಿತ್ತಿದ್ರೆ ಒಳ್ಳೇದು ಬೆಳೀತೀರ. ಕರೆಕ್ಟ್. ನೀವು ಒಬ್ಬರನ್ನ ಹೆದರಿಸಿದ್ರೆ ಇನ್ನೊಂದು ಶಕ್ತಿ ನಿಮ್ಮನ್ನು ಹೆದರಿಸುತ್ತೆ. ಹೆದರಿಸುತ್ತೆ. ಹೌದು ಅಲ್ವಾ. ಫೇಸ್ ಮಾಡ್ಕೊಂಡು ಹೋಗಿ. ಎಲ್ಲಿ ಏನು ಮಹಾರಿ ಆಗುತ್ತೆ ಆಫ್ಟರ್ ಆಲ್, ಎಷ್ಟು ವರ್ಷ ಬದುಕಿರ್ತೀರ ನೀವು? ಇನ್ನೊಂದು 30, 40, 50 ಅಷ್ಟೇ. ಆಮೇಲೆ ಏನು ಮಾಡ್ತೀರ ನೀವು ಕೂತ್ಕೊಂಡು? ಏನು ವೇಸ್ಟ್. ಬಂದಿದ್ದ ನಾಟಕ ಮುಗಿಸ್ಕೊಂಡು ಸುಮ್ಮನೆ ಹೋಗ್ತಾ ಇರಿ. ಬಟ್ ಆ ನಾಟಕ ಮುಗಿಸ್ಕೊಳ್ಳೋಷ್ಟರಲ್ಲಿ ನಿಮ್ಮ ಪಾತ್ರದ ಡೈಲಾಗ್ ಕ್ಲೀನಾಗಿ ಡೈಲಾಗ್ ಮಾಡಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ಕೊಡಿ, ನಿಮ್ದು ಏನಿದೆ ನಿಮ್ಮ ಪಾತ್ರ ನೀಟಾಗಿ ಮಾಡಿ. ಭಿಕ್ಷಕನ ಪಾತ್ರನ ಚೆನ್ನಾಗಿ ಭಿಕ್ಷೆ ಎತ್ತಿ, ರಾಜನ ಪಾತ್ರನ ಚೆನ್ನಾಗಿ ಆಳ್ವಿಕೆ ಮಾಡಿ, ಕಸ ಗುಡಿಸ್ತೀರ ಚೆನ್ನಾಗಿ ಕಸ ಗುಡಿಸಿ, ಅಡುಗೆ ಮಾಡ್ತೀರ ಚೆನ್ನಾಗಿ ಅಡುಗೆ ಮಾಡಿ, ಹಾಡ್ತೀರಾ ಹಾಡಿ. ಹೌದು. ಅವ್ರ ನೋವು ಮಾಡಬೇಡಿ. ಕರೆಕ್ಟ್. ಯಾರಿಗೂ ನೋವು ಮಾಡಬೇಡಿ. ತುಂಬ ಪ್ರೀತಿಯಿಂದ ಫ್ಲರ್ಟ್ ಮಾಡಿದ್ರೂ ಪರವಾಗಿಲ್ಲ, ಯಾರನ್ನೂ ಹರ್ಟ್ ಮಾಡಬೇಡಿ, ಅದೇ ಪ್ರೀತಿ. ಕೊನೆಯಲ್ಲಿ ಮತ್ತೆ ಪುನಃ ರೈಮಿಂಗ್ಗೆ ಬಂತೀನಿ. ರೈಮಿಂಗ್ ಅನ್ನೋದಕ್ಕಿಂತಲೂ ಏನು ಪಾಠ ಅಲ್ಲಲ್ಲ ಇದು, ರೈಮ್ ಅನ್ನೋದಕ್ಕಿಂತಲೂ ನಮ್ಮ ಜೀವನದಲ್ಲಿ ಭಗವಂತ ನಮ್ಗೆ ಕೊಟ್ಟ ಒಂದು ಪ್ರೈಮ್ ಸನ್ನಿವೇಶಗಳಿವೆಲ್ಲ. ಎಸ್, ಎಸ್ ಅಲ್ವಾ. ಆ ಪ್ರೈಮಿಂಗ್ನ ಕರೆಕ್ಟ್ ಟೈಮಿಂಗಲ್ಲಿ ಬಳಸಿದಾಗ ಆಟೋಮೆಟಿಕ್ಗೆ ಒಂದು ರೈಮಿಂಗ್ ಬರುತ್ತೆ ಅಷ್ಟೇ. ಹೌದು, ಹೌದು. ಅಷ್ಟು ಬಿಟ್ಟರೆ ವಾಸ್ತವ ಅಂಶಗಳನ್ನ ಅರ್ಥ ಮಾಡ್ಕೊಬೇಕು. ಕರೆಕ್ಟ್. ಯಾಕೆ ಚಿಂತೆ ಮಾಡ್ತೀರಿ? ಏನು ನೀ ಚಿಂತೆ ಮಾಡಿದ್ರು ಇಷ್ಟೇ ವರ್ಷ ಬದುಕಿರೋದು ಸ್ವಾಮಿ ಅಲ್ವಾ? ನೀವು ಸುಖ ಕೊಟ್ಟರು ಅಷ್ಟೇ ವರ್ಷ ಬದುಕಿರೋದು ಅಷ್ಟೇ. ಒಂದು ಸೆಕೆಂಡು ನಿಮಗೆ ಗ್ರೇಸ್ ಇಲ್ಲ. ಕರೆಕ್ಟ್. ಅರ್ಥ ಮಾಡ್ಕೊಳ್ಳಿ, ಈ ರೇಸು ಟ್ರೇಸು ಫೇಸು ಎಲ್ಲ ಅದೆಲ್ಲ ಬೇರೆ, ಒಂದು ಸೆಕೆಂಡ್ ಎಕ್ಸ್ಟ್ರಾ ಗ್ರೇಸ್ ಇಲ್ಲ ನಿಮಗೆ. ಕರೆಕ್ಟ್. ಅವನು ಕೊಟ್ಟಿರೋ ಅಷ್ಟು ಗ್ರೇಸ್ ಏನಿದೆ ಅದನ್ನ ಚೆನ್ನಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿ, ಪ್ರೀತಿ ಮಾಡಿ ಎಲ್ಲರೂ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಜಗತ್ತನ್ನು ಪ್ರೀತಿಸಿ, ಯಾರಿಗೂ ನೋವು ಮಾಡಬೇಡಿ. ನೋವು ಬಂತ ಅದನ್ನು ಎಂಜಾಯ್ ಮಾಡಿ, ಸಂತೋಷ ಬಂತ ಅದನ್ನು ಎಂಜಾಯ್ ಮಾಡಿ, ಆವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಕಷ್ಟಪಟ್ಟಿರುತ್ತೆ ಅಂದ್ಕೊಳ್ಳಿ, ಹೌದು, ನೀವು ನಿಮ್ದು ಯಾವುದೋ ಕರ್ಮ ಸವಿತಾ ಇದೆ ಅಂತ ಅರ್ಥ. ಹೌದು. ಪ್ಯೂರ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಎಸ್, ಹೌದು. ತುಂಬ ಸುಖಪಟ್ಟು ನಿಂತಿಟ್ಕೊಳ್ಳಿ, ಯಾವುದೋ ಪೂರ್ವ ಪುಣ್ಯ ಈಗ ಬ್ಯಾಲೆನ್ಸ್ ಅನುಭವಿಸ್ತಾ ಇದೆ ಸುಖ ಅಂತ ಅರ್ಥ. ಹೌದು. ಎರಡೂ ಟೈಮಲ್ಲಿ ನೀವು ಸಂತೋಷ ಪಡೋಕ್ಕೆ ಆಪ್ಷನ್ ಇದೆ ನಿಮಗೆ. ಕರೆಕ್ಟ್. ಜೀವನದಲ್ಲಿ ಸಂತೋಷ ಅನ್ನೋದು ನಿಮ್ಮ ಆಯ್ಕೆಯೇ ಹೊರತು
ಬೇರೇನಲ್ಲ. ಹೌದು, ಅದಕ್ಕೆ ಹೇಳಿದ್ದು ಕೆ ಕಲ್ಯಾಣ್ ಕೇವಲ ಒಬ್ಬ ಸಿನಿಮಾ ಸಾಹಿತಿ ಅಲ್ಲ, ಅವರು ಅವರೊಳಗಡೆ ಇಷ್ಟೊಂದು ಜೀವನಾನುಭವ ಇದೆ ಅಂತ. ಅದಕ್ಕೆ ನಾನು ಈ ಬಹುಶಃ ಈ ಇಂಟರ್ವ್ಯೂವನ್ನು ನಾವು ಬೇರೆ ಯಾವುದೋ ಸಿನಿಮಾಗೆ ರಿಲೇಟೆಡ್ ಆಗಿ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಮಾತಾಡಿದರೆ ಅದನ್ನು ಇವತ್ತು ಮುಗಿಸೋಕ್ಕಾಗಲ್ಲ, ಬಹುಶಃ ನಾಳೆವರೆಗೂ ಅದನ್ನು ಮಾತಾಡ್ಕೊಂಡಿರ್ಬೋದು ನಾವು ಅಲ್ವಾ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಇವತ್ತು ಇಲ್ಲಿಗೆ ಬರೋ ಮುಂಚೆ ಒಂದು 25 ಪ್ರಶ್ನೆಗಳನ್ನು ಹೆಕ್ಕಿ ಆರಿಸಿ ನಾನು ತಗೋಬಂದಿದ್ದೀನಿ. ಆ 25 ಪ್ರಶ್ನೆಗಳನ್ನು ಇವತ್ತು ನಾನು ನಿಮ್ಗೆ ಕೇಳಬೇಕು. ಅಯ್ಯೋ ಭಗವಂತ, ಶಕ್ತಿ ಇದೆ ಗೊತ್ತಿಲ್ಲ ಎಷ್ಟು ಶಕ್ತಿ ಇದೆ ಅಥವಾ ನಿಮ್ಮಲ್ಲಿ ಎಷ್ಟು ಯುಕ್ತಿ ಇದೆ ಅನ್ನೋದನ್ನು ಕೂಡ ಅದು ಹೇಳುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ದೀರ್ಘವಾಗಿ ಉತ್ತರ ಕೊಡ್ಬೋದು, ಕೆಲವೊಂದಕ್ಕೆ ರಪಾರಪ್ ಅಂತ ಏನು ಕರಿತೀವಿ ಪಟಾಪಟ್ ಅಂತ. ಸೊ ಆ ಥರನೂ ಕೂಡ ನೋಡೋಣ, ಉತ್ತರ ಕೊಡ್ಬೋದು. ನೋಡೋಣ ಪ್ರೇಕ್ಷಕ ಮಹಾಶಯರಿಗೆ ಒಂದು ಕ್ಷಣನೂ ಬೋರ್ ಹೊಡಿಬಾರ್ದು, ಅದೇ ನಿಮ್ಮ ವಾಹಿನಿಯ ಉದ್ದೇಶ, ನನ್ನ ಒಂದು ತೊದಲು ಮಾತಿನ ಉದ್ದೇಶ ಅಷ್ಟೇ. ಯಾರಿಗೂ ಅದು ಬೇಸರ ತರಿಸ್ ಯಾಕಂದ್ರೆ ಎಲ್ಲರ ಸಮಯನ ತುಂಬಾ ಅಮೂಲ್ಯ. ಹೌದು ಹೌದು ಹೌದು. ಈ 100 ಜನ ಈ 100 ಜನರ ಜೊತೆ ಅಂದರೆ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನೀವು ವರ್ಕ್ ಮಾಡಿದ್ರೆ ನಿಮಗೆ ಅಷ್ಟು 100 ಜನರಲ್ಲಿ ಒಬ್ರು ಟಾಪ್ ಅಂತ ಅನಿಸಿದ್ದಿದ್ರೆ ಅದು ಯಾರು? ಮೊದಲೇ ಪ್ರಶ್ನೆ ಹಾಕೊಂಡು ಬೌನ್ಸ್ ಮಾಡಿಬಿಡಿ. 120 ಮ್ಯೂಸಿಕ್ ಡೈರೆಕ್ಟರ್ಸ್, ಓಕೆ, ಮೋರ್ ದೆನ್ 120 ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಹಾಡು ಬರೆಯೋ ಒಂದು. ಹೌದು ಹೌದು ಹೌದು. 120 ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಹಾಡು ಬರೆಯುವಾಗ ಹೌದು 120 ಜನದಲ್ಲೂ ಇರೋದು 7 ಸ್ವರನೇ. ಕರೆಕ್ಟ್. 700 ಭಾವನೆಗಳು. ಹೌದು. 7000 ಅನುಭವಗಳು. 7 ಜನ್ಮದ ಋಣ. ಹಾಗೆ ಇವ್ರು ಗ್ರೇಟು ಅವ್ರು ಗ್ರೇಟ್ ಅಲ್ಲ ಅಂತೆಲ್ಲ ಹೇಳೋಣ ಆಗಲ್ಲ. ಅಂದರೆ ಒಬ್ಬೊಬ್ಬರು ಸಂಗೀತ ನಿರ್ದೇಶಕರ ಒಳಗೂ ಕೂಡ ನಾಟ್ಯ ಮಾಡ್ತಿರೋದು ಸರಸ್ವತಿನೇ. ಹೌದು ಹೌದು. ಅವಳಿಗೆ ಅಪಚಾರ. ಈಗ ನೀವು ಗ್ರೇಟು ಅವ್ರು ಗ್ರೇಟ್ ಅಲ್ಲ, ಅವ್ರು ಗ್ರೇಟ್ ಇವ್ರು ಗ್ರೇಟ್ ಅಲ್ಲ ಅಂದ್ಬಿಟ್ರೆ, ಈಗ ದೀಪಕ್ ಗ್ರೇಟು ಅಂದ್ಬಿಟ್ರೆ ದೇವ್ರ ದೇವಿ ಅಪಚಾರ ಆಗುತ್ತೆ. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರು ಕೂಡ ಅವಕಾಶ ಕೊಟ್ಟಿದ್ದಾರೆ, ನನ್ನ ಕೈಯಲ್ಲಿ ದುಡಿಸ್ಕೊಂಡಿದ್ದಾರೆ, ಕೆಲಸ ಮಾಡಿಸ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಮೆಚ್ಚಿದ್ದಾರೆ. ಅದರಲ್ಲಿ ಇವ್ರು ಹೆಚ್ಚು ಅವ್ರು ಕಮ್ಮಿ ಅಂತೆಲ್ಲ ಹೇಳೋಕ್ಕಾಗಲ್ಲ, ಅಥವಾ ಇದು ಶ್ರೇಷ್ಠ ಅದು ಕಡಿಮೆ ಶ್ರೇಷ್ಠ ಅಂತ ಹೇಳೋಕ್ಕಾಗಲ್ಲ. ಹೌದು ಹೌದು. ಬಟ್ ಎಲ್ಲವೂ ಗ್ರೇಟ್, ಎಲ್ಲರೂ ಗ್ರೇಟ್. ನಿಜವಾಗ್ಲೂ ನನಗೆ ಇದು ಅರ್ಥ ಆಗುತ್ತೆ. ಯಾಕಂದರೆ 120 ಜನ ಅಂದರೆ 100 above ಅಂತ ಹೇಳಿದ್ರು ಕೂಡ ಆ 120 ಜನರು ಕೂಡ ಗ್ರೇಟ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಅಷ್ಟು ಒಳ್ಳೊಳ್ಳೆ ಹಾಡುಗಳು ಬಂದಿರೋ. ನೋಡಿ, 1000 ಪಿಕ್ಚರ್ಗಿಂತ ಹೆಚ್ಚು ಮ್ಯೂಸಿಕ್ ಮಾಡಿರೋ ಇಳೆಯರಾಜ ಸರ್ಗೂ ನಾನು ಹಾಡು ಬರ್ತಿದ್ದೀನಿ. ಹೌದು. ಮೊಟ್ಟ ಮೊದಲನೇ ಸಿನಿಮಾ, ಒಂದೇ ಸಿನಿಮಾ ಮಾಡಿ 3 ವರ್ಷದಿಂದ 2ನೇ ಅವಕಾಶ ಕಾಯ್ತಿರೋ ಮ್ಯೂಸಿಕ್ ಡೈರೆಕ್ಟರ್ಗೂ ಹಾಡು ಬರ್ತಿದ್ದೀನಿ. ಹೌದು. ನನ್ನ ದೃಷ್ಟಿಯಲ್ಲಿ ಇವರೊಳಗೂ ಅದೇ ಸಂಗೀತ, ಅವರೊಳಗೂ ಅದೇ ಸಂಗೀತ. ಅದೇ ಸಂಗೀತ. ಅವರು ಸರಸ್ವತಿಯ ಮುಂದೆ ಅವರು ದೊಡ್ಡ ಮಗ, ಇವರು ಚಿಕ್ಕ ಮಗ, ಎಲ್ಲ ಮಕ್ಕಳುಗಳ ದೇವ್ರ ಮಕ್ಕಳೇ. ಹಾಗಾಗಿ ನನಗೆ ಆ ಪಾರ್ಶಾಲಿಟಿ ಹೇಳೋಕ್ಕೂ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ಕೆಲಸ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಖಂಡಿತ. ಯಾಕೆ ನೀವು ಪ್ರೇಮ ಕವಿ ಆದ್ರಿ ಅಂತ ಗೊತ್ತಿಲ್ಲ. ಅದು ಅದನ್ನು ಆ ಪದವನ್ನು ಆರೋಪಿಸಿದವರು ಹೇಳಬೇಕಾ ಮಾತನ್ನ. ಅದು ಯಾಕೆಂದರೆ ನಾನು ಯಾವುದೇ ಬರವಣಿಗೆ ಆಗಲಿ ಯಾವುದೇ ಒಂದು ಮ್ಯೂಸಿಕ್ ಆಗಲಿ ಪ್ರೀತಿಯಿಂದ ಮಾಡ್ತೀನಿ. ಹೌದು. ನನಗೆ ಪ್ರೀತಿ ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಬೇರೆ ಗೊತ್ತಿಲ್ಲ ನನಗೆ, ಬೇಕಾಗೋದಿಲ್ಲ, ಅಗತ್ಯ ಇಲ್ಲ ನನಗೆ. ಇವಾಗ ನೋಡಿ ಒಂದು ವಿಷಯ ಹೇಳ್ತೀನಿ, ನನ್ನ ಖಾಸಗಿ ಬದುಕು ಅನೇಕರಿಗೆ ಗೊತ್ತಿರ್ಬೋದು. ನಮ್ಮ ಮನೇಲಿದ್ದರೂ ನಾನು ಅನ್ನ ತಿಳಿಸಾರು ಇಷ್ಟಪಡ್ತೀನಿ. ಓಕೆ. ಅನ್ನ ಉಪ್ಪು ಮೆಣಸಿನ ಪುಡಿ ಎಣ್ಣೆ ಕಲಸಿ ತಿನ್ನೋ ಅಂತ ತುತ್ತು ಇಷ್ಟಪಡ್ತೀನಿ. ಹೌದು. ಡಾಬಾಗೆ ಹೋದ್ರೆ ಅದನ್ನೇ ಇಷ್ಟಪಡ್ತೀನಿ. 5-star ಹೋಟ್ಲ್ಗೆ ಹೋದ್ರೆ ಇಷ್ಟಪಡ್ತೀನಿ. ನಾನು ನೇಪಾಳ್ಗೆ ಹೋದ್ರೆ ಅದೇ ಇಷ್ಟಪಡ್ತೀನಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ಅದೇ ಇಷ್ಟಪಡ್ತೀನಿ. ನನಗೆ ಇಷ್ಟ ಆಗೋದು ಅನ್ನ ತಿಳಿಸು. ಹಾಗೆ ಹಾಗೆ ನನಗೆ ಇಷ್ಟ ಆಗೋದು ಪ್ರೀತಿ. ಎಂಥ ಕ್ರೂರ ಮೃಗಗಳ ಮಧ್ಯೆ ನಾನು ಬಿಟ್ಟರು ಕೂಡ ಅವುಗಳನ್ನೂ ಪ್ರೀತಿ ಮಾಡ್ತೀನಿ. ಹಾಗಾಗಿ ನನಗೆ ಪ್ರೀತಿ ಬಿಟ್ಟು ಬೇರೆ ಗೊತ್ತಿಲ್ಲ. ನನ್ನ ಕೆಲಸದಲ್ಲೂ ಪ್ರೀತಿ ಕಾಣಿಸಿರುತ್ತೆ. ಯಾರೋ ಹಂಗೆ ಕರೆದಿದ್ದಾರೆ, ಅದಲ್ಲ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಸಂಸ್ಥೆಯವರು ಅದನ್ನು ಬಿರುದಾಗಿ ಕೊಟ್ಟರು, ಜನ ಆ ರೀತಿ ಕರೆಯೋಕ್ಕೆ ಶುರು ಮಾಡಿದರು. ಕರೆಕ್ಟ್. ಜನಗಳ ಪ್ರೀತಿ, ಜನಗಳ ವಿಶ್ವಾಸ ಅಲ್ವಾ? ಅದಕ್ಕಿಂತ ಏನು ಬೇಕು? ಅದಕ್ಕಿಂತ ಬೇರೆ ಏನೂ ಇಲ್ಲ. ನಾವು ಎಷ್ಟು ದುಡಿಬಹುದು, ಬೇರೆ ಏನು ಬೇಕಾದರೂ ಮಾಡಿ. ಯಾರಾದರೂ ನಿನ್ನ ಕನ್ನಡ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿನಗೆ ಕನ್ನಡನೇ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳೋಕೆ ಶುರು ಮಾಡ್ತೀನಿ. ಕರೆಕ್ಟ್. ವೆರಿ ಸಿಂಪಲ್. ಏ, ನಿನಗೆ ಕನ್ನಡನೇ ಬರಲ್ಲ, ವ್ಯಾಕರಣ ಗೊತ್ತಿಲ್ಲ ಅಂತ ಯಾರಾದರೂ ಹೇಳಿದರೆ ಇವತ್ತಿಂದ ಕಲಿಯೋಕೆ ಶುರು ಮಾಡ್ತೀನಿ. ನಿಮಗೆ ಕನ್ನಡ ಗೊತ್ತು ಅಂದರೆ ಅದು ಇನ್ನೂ ಹೆಚ್ಚು ಕಲ್ತ್ಕೊಳ್ಳೋಕೆ ಶುರು ಮಾಡ್ತೀನಿ. ಅಗೇನ್, ಕಲಿಯೋದೊಂದೇ ನನ್ನ ಆಪ್ಷನ್. ಎಸ್. ಹೌದು ಅಲ್ವಾ? ಹೇಗೆ? ಸೂಪರ್. ಯಾಕೆ ಈ ಕಲಿಯೋದ್ರಲ್ಲಿರುವಂಥ ಉತ್ಸಾಹ, ಈ ಜೋಶು, ನೀ ಕಲ್ತು ಬಿಟ್ಟಿದ್ದೀನಿ ಅಂದಾಗ ನೀವು ಹೈಫೈ ಮಾಡೋಕ್ಕಾಗಲ್ಲ. ಆಗಲ್ಲ, ಗಾಬರಿ. ಕರೆಕ್ಟ್.
ಕಲಿತಿದ್ದೀವಿ ಅಂತ ನೋಡಿ ಆಟ ಆಡ್ಬೋದು, ಗೋಲಿ ಆಡ್ಬೋದು, ಬುಗುರಿ ಆಡ್ಬೋದು, ಎಸ್ ಪಿ ಬಿ ಎಲ್ಲಿ ದಾಂಡ ಆಡ್ಬೋದು. ಯಾವಾಗ್ಲೂ ಹೇಳೋದು ಒಂದು ಮಾತನ್ನು ನಾನು ಸುಮಾರು ಸಲ ಕೇಳಿಸ್ಕೊಂಡಿದ್ದೀನಿ, ಈಗಲೂ ಕಲಿತಾ ಇದ್ದೀನಿ ನಾನು ಅಂತ ಹೇಳಿ ಅಲ್ವಾ. ಅದಕ್ಕೆ ಅವ್ರು ಜೋಶಲ್ಲಿದ್ದಾರೆ. ಹೌದು ಹೌದು ಹೌದು. ಎಸ್ ಪಿ ಬಿ ಯಾಕೆ ಜೋಶಲ್ಲಿದ್ದಾರೆ ಅಂದರೆ, ಯಾಕೆ ಜೋಶಲ್ಲಿದ್ದಾರೆ ಅಂತ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಮುಂದಿನ ವಾರ ರೆಕಾರ್ಡಿಂಗ್ ಬರಬೇಕು ಅವ್ರು ಬೆಂಗಳೂರಿಗೆ ಅಲ್ವಾ. ಮತ್ತೆ ಅದು ಅದು ಜೀವನ ಪ್ರೀತಿ, ಅದು ಜೋಶ್, ಅದು ನಮ್ಗಳ ಪ್ರಾರ್ಥನೆ, ಅದು ಸತ್ಯ ಆಗುತ್ತೆ, ಬರ್ತಾರೆ. ಸೊ ಹಾಗೆ ಕಲಿಯೋ ನಿಟ್ಟಿನಲ್ಲಿ ಎಲ್ಲಿವರೆಗೂ ಇರ್ತೀರಾ? ಅಲ್ಲಿವರೆಗೂ ಆ ಉತ್ಸಾಹ ನಮ್ಮನ್ನು ಬಿಟ್ಟು ಹೋಗಲ್ಲ. ಕರೆಕ್ಟ್, ಕಲ್ತಿದ್ದೀನಿ ಅಂತ ನೀವು ಅಂದ್ಕೊಳ್ಳಿ, ಅಲ್ಲ ಮುಗಿದೋಯ್ತು ಅಲ್ವಾ. ಹೌದು ಹೌದು ಹೌದು. ಈ 900ಕ್ಕೂ ಅಧಿಕ ಸಿನಿಮಾ ಅಂದರೆ 910-11 ಸಿನಿಮಾ ಈಗಾಗಲೇ ಆಗಿದೆ, ಕಂಪ್ಲೀಟ್ ಮಾಡಿದ್ದೀರಾ. 3000ಕ್ಕೂ ಅಧಿಕ ಹಾಡುಗಳನ್ನು ಕೊಟ್ಟಿದ್ದೀರಾ ಸಿನಿಮಾ ಕ್ಷೇತ್ರದಲ್ಲಿ. ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಹಾಡು ಬರೀತಿದ್ದೀರಾ ಅಂತ ನೀವು? ಅಯ್ಯೋ, ತಿಂಗಳಾನುಗಟ್ಟಲೆ ಖಾಲಿ ಕೂತಿರೋ ಉದಾಹರಣೆನೂ ಇದೆ. ಒಂದೇ ದಿನ ಒಂದು 7-8 ಸಿನಿಮಾಗಳಿಗೆ ಹಾಡು ಬರೆದಿರೋ ಉದಾಹರಣೆನೂ ಇದೆ. ಓ ಹೋ ಹೋ ಹೋ. ಸಂದರ್ಭೋಚಿತವಾಗಿ, ಸಂದರ್ಭಾನುಸಾರವಾಗಿ ಆ ಒತ್ತಡಗಳು ಏನು ಕೆಲಸ ಮಾಡಿಸಿರುತ್ತೆ ಅದ್ರ ಮೇಲೆ ಎಲ್ಲ ಆಗುತ್ತೆ. ಒಂದು 7-8 ಸಿನಿಮಾಗಳಲ್ಲಿ ಒಂದೊಂದು ಹಾಡುಗಳು, 7-8 ಹಾಡುಗಳು, ಆಮೇಲೆ ಒಂದೆರಡು ಪಲ್ಲವಿಗಳು, ಆ ಥರ ಒಂದು 8-9 ಹಾಡು ಒಂದು ದಿವಸಕ್ಕೆ ಆದ ಉದಾಹರಣೆನೂ ಇದೆ. ಒಂದೂವರೆ ತಿಂಗಳು, 2 ತಿಂಗಳು, 3 ತಿಂಗಳು ಕೆಲಸಗಳೇ ಇಲ್ಲದೆ ಅಲ್ವಾ, ಆ ಥರದ ಉದಾಹರಣೆನೂ ಬೇಕಾಗಿದೆ. ಓಕೆ ಓಕೆ. ಕೆಲಸ ಬಂದಷ್ಟು ಮಾಡ್ತಾ ಇರ್ಬೇಕು ಕೆಲಸ. ಹೌದು ಹೌದು. ಒಂದು ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕಂತ, ನಾವು ಕೆಲಸ ಮಾಡ್ಕೊಂಡು ಹೋಗೋದು ಒಂದು ಐಡಿಯಾಲಜಿ. ಕರೆಕ್ಟ್. ಅವಕಾಶ ಬಂದರೆ ಮಾತ್ರ ಕೆಲಸ ಮಾಡ್ತೀನಿ ಅನ್ನೋದು ಇನ್ನೊಂದು. ಹೌದು. ನೀವು ಅವಕಾಶ ಇಲ್ದಿದ್ರು ನಾನು ಕೆಲಸ ಮಾಡ್ತಾ ಇರ್ತೀನಿ. ಕರೆಕ್ಟ್. ಏನು ಕೆಲಸ ಮಾಡ್ತಿರ್ತೀರಿ? ಇನ್ನೇನಿದೆ ಗೊತ್ತಿರೋದೇ ಅದೇ ತಾನೇ, ಇಲ್ಲಿ ಬೇರೆ ಎಲ್ಲೂ ನಂಗೆ ಮಣ್ಣವರಕ್ಕೆ ಅವಕಾಶವೇ ಇಲ್ಲ ನನಗೆ ಅಲ್ವಾ. ಹಾಡು ಬರೀಬೇಕು, ಕಲಿಬೇಕು, ಮ್ಯೂಸಿಕ್ ಕಂಪೋಸ್ ಮಾಡಬೇಕು, ಒಳ್ಳೆ ಟ್ಯೂನ್ ಹಾಕಬೇಕು. ಹೌದು. ಬಿಟ್ಟರೆ ಒಂದು ಸ್ವಲ್ಪ ಪ್ಯಾರಲಲ್ ಒಂಚೂರು ಆಧ್ಯಾತ್ಮ, ಜಗತ್ತನ್ನು ಪ್ರೀತಿಸೋದು. ಕರೆಕ್ಟ್. ಈ ಗ್ಯಾಪ್ ಗ್ಯಾಪಲ್ಲಿ ಒಂದು 4-6 ಜನಕ್ಕೆ ಏನಾದರೂ ನೆರವಾಗೋದು. ಹೌದು. ಈ ಸಮಾಜದ ಋಣ, ಈ ನಮ್ಮ ಕನ್ನಡ ಮಣ್ಣಿನ ಋಣ, ಹೌದು, ನಮ್ಮ ಈ ಬದುಕಿನ ಋಣ ತೀರಿಸೋ ಪ್ರಯತ್ನಗಳು ಮಾಡಬೇಕು. ಕರೆಕ್ಟ್. ಏನಾದರೂ ಒಂದು ತುತ್ತು ನಿಮ್ಮ ತಟ್ಟೆಲಿ 4 ತುತ್ತ 1 ತುತ್ತು ಒಬ್ರು ಕೊಟ್ಬಿಡಿ ಅಷ್ಟೇ, 3 ತುತ್ತಿಂದ ನೀವೇನು ಸಾಯಲ್ಲ ಅಲ್ವಾ, 1 ತುತ್ತು ಕಮ್ಮಿ ಆದರೆ ನೀವೇನು ಸಾಯಲ್ಲ. ಕರೆಕ್ಟ್. ಕೊಡಿ. ಹೌದು. ಈ ಪ್ರಯತ್ನಗಳನ್ನ ಪ್ಯಾರಲಾಗಿ ಮಾಡ್ಕೊಂಡು ಬರ್ತಾ ಇರ್ಬೇಕು. ಹೌದು ಹೌದು ಹೌದು.